ಕೋವಿಡ್-19 ಇದರಿಂದ ಇವತ್ತು ಉದ್ಭವಿಸಿರುವಂತಹ ಸಮಸ್ಯೆಗಳಲ್ಲಿ ಅತ್ಯಂತ ಹೆಚ್ಚು ಸಮಸ್ಯೆಗೊಳಗಾದವರು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾಗಿದ್ದು ಅವರ ಪೋಷಕರ ಕೆಲಸ ಮಾತ್ರವಲ್ಲ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ NSUI ವತಿಯಿಂದ, ಅದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸವಾದ್ ಗುಣಾಡ್ಕ ಇವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ರಕ್ಷಣೆ ಸರ್ಕಾರದ ಹೊಣೆ ಅಂತೇಳುವಂಥ ಒಂದು ಬ್ಯಾನರ್ ಪ್ರೊಟೆಸ್ಟನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಪರೀಕ್ಷೆಗಳನ್ನು ನಡೆಸುವುದಿರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡುವುದಿರ್ಬೋದು ಅಥವಾ ಪಠ್ಯ ಪ್ರವಚನಗಳನ್ನು ಕಲಿಸಲಿಕ್ಕೆ ಮಾಡಬೇಕಾದ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ವಿದ್ಯಾರ್ಥಿಗಳಿಗೆ ಕೂಡ ಅವರ ಜೊತೆಯಲ್ಲಿ ಅನುಕೂಲವಾಗುವಂತೆ ಸರ್ಕಾರ ಮಾಡಬೇಕು ಹೊರತು ಸರ್ಕಾರದ ಇಚ್ಛೆಗೆ ಅನುಸಾರವಾಗಿ ಮಾಡಿದರೆ ಅದು ತೊಂದರೆ ಆಗ್ತದೆ. ಹಾಗಾಗಿ ನಾನು ಶಾಸಕನಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪ ಮತ್ತು ಸನ್ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಇವರಿಗೆ ವಿನಂತಿ ಮಾಡ್ತೇನೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಮುಂದೆ ಬರತಕ್ಕಂಥ ಕೋವಿಡ್ನಿಂದ ಆಗತಕ್ಕಂಥ ತೊಂದರೆಗಳನ್ನು ಮನಗಂಡು ವಿದ್ಯಾರ್ಥಿಗಳಿಗೆ ರಕ್ಷಣೆ ಮಾಡುವುದು ಸರ್ಕಾರದ ಹೊಣೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥದ್ದು ಸರ್ಕಾರದ ಹೊಣೆ, ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹೊಣೆ. ಈ ಹೊಣೆಯಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು NSUI ಮಾಡಿದಂಥ ಹೋರಾಟ ಏನಿದೆ ನಾನು ಅದನ್ನು ಸಂಪೂರ್ಣ ಬೆಂಬಲಿಸಿ ಸವಾದ್ ಗುಣಾರ್ಕ ನೇತೃತ್ವದಲ್ಲಿ ಆಗುವಂಥ ಈ ಒಂದು ಹೋರಾಟ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಮುಟ್ಲಿ ಅಂತೇಳಿ ನಾನು ಹಾರೈಸ್ತೇನೆ ಮತ್ತು ಸರ್ಕಾರವನ್ನು ವಿನಂತಿಸಿ ಅನ್ನು ಕೂಡ ಮಾಡಿಕೊಡ್ತಾ ಇದ್ದೇನೆ.